हलो फ्रेंड्स वेलकम टू मल्लाड रेसिपी इवत ना पपाया कायिंद हेगे पल्ले नोड़ तुम रुचिया अन्न सांबार साइड डिश आगे तिन्नबहुदु इदन्न माड्लिक्के नानु ओंदु पपाया कायन्न तगोंडिदीनि इवाग नावु इदर एरडु कडे तुदियन्न कट माड्कोबिडोण कट माड्कोंडु मेले सिप्पे समेत तेक्कोळ्ळोण याकंद्रे सिप्पे कहि इरुत्ते सिप्पे हाकोळ्ळबारदु ई रीति एरडु कडे सिप्पे तेक्कोंडु कट माड्कोंडु इदर बीज कूड रिमूव माड्कोळ्ळोण बीज कूड़ा कही इतने बीज हाकबार्द सो इन नानु चिक चिकदा कटमी नीर हाकिटी नोड़ सैज़े कटमक्रे साकते सो पल आगे तुम दौड़दे कटमकोड़ बेड़ ओके ना हेगे अंत नोड़ो पात्र इटकू टेबल स्पून एणे हाकड़ोण एणे का नर वन टेबल स्पून सासवे वन टेबल स्पून कडले बड़े वन टेबल स्पून उद्दीन बड़े हाँ नीटा रीति सारी एणेल फ्रई मोड़ोण सो इवग फ्रई आदमे ना ईसलू बेुन जज्जिट हाकड़ोण हसी मेणिनकायीटा एणेली फ्रई मोबू इे बेु जज्जिट हाक्रे तुम रुचिया इवग कर्बेव सोपे नानु चिक चिकदा कटमीटी इन कूड़ा हाकता सो इनटा एण्ल स्वल्प फ्रई मोण तुम रोस्ट आगोदे बेड़ स्वल्प जस्ट एणेली बाड़े साकते सो इव ಈರುಳ್ಳಿ ಕೂಡ ಸ್ವಲ್ಪ ಬೆಂದಿದೆ ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತ ಪಪ್ಪಾಯ ಕಾಯನ್ನ ಹಾಕೊಳ್ಳೋಣ ನೋಡಿ ಈ ರೀತಿ ಎಲ್ಲ ಫುಲ್ ಹಾಕೊಳ್ಳೋಣ ಹಾಕೊಂಡ ಮೇಲೆ ಒಂದಸರಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ 2 ನಿಮಿಷಗಳ ಕಾಲ ಫ್ರೈ ಆಗಬೇಕು ಇದು ಸ್ವಲ್ಪ ಹಸಿ ವಾಸನೆ ಹೋಗುವಷ್ಟು ಬಾಡಿಸ್ಕೊಂಡ್ರೆ ಸಾಕು ಸೋ ಇವಾಗ ನಾವು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇವಾಗ ನಾವು 1 ಟೇಬಲ್ ಸ್ಪೂನ್ ಉಪ್ಪು ಹಾಗೆ 1/2 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕೊಂಡು ನೀಟಾಗಿ ಕಲಸ್ಕೊಳ್ಳೋಣ ನಾನು ಇಲ್ಲಿ ಹಸಿ ಮೆಣಸಿನಕಾಯಿ ಹಾಕೊಂಡಿದ್ದೀನಿ ಇನ್ ಕೇಸ್ ನಿಮಗೆ ಹಸಿ ಮೆಣಸಿನಕಾಯಿ ಬೇಡ ಅಂದ್ರೆ ಒಣ ಮೆಣಸಿನಕಾಯಿ ಕೂಡ ಹಾಕೋಬಹುದು ಓಕೆ ಈ ತರ ಕಲಸ್ಕೊಂಡು ಆದ್ಮೇಲೆ ನಾವು ಇದನ್ನ 5 ನಿಮಿಷಗಳ ಕಾಲ ಮುಚ್ಚಿಬಿಟ್ಟು ಬೇಯಿಸೋಣ ಸೋ ನೋಡಿ ನಾವು 1 ಲಿಟ್ ಕ್ಲೋಸ್ ಮಾಡಿ 5 ನಿಮಿಷ ಆಗಿದೆ ಸೋ ಇವಾಗ ನೀಟಾಗಿ ನೀರು ಬಿಡುತ್ತೆ ಕಾಯಲ್ಲಿರುವಂತ ನೀರಿನ ಅಂಶ ಎಲ್ಲ ಹೊರಗೆ ಬರುತ್ತೆ ನೋಡಿ ಇಷ್ಟು ನೀರು ಇದೆ ನಾನು ಎಕ್ಸ್ಟ್ರಾ ನೀರು ಹಾಕಿಲ್ಲ ಆದರೂ ಇಷ್ಟು ನೀರು ಆಗಿದೆ ಇವಾಗ ನಾವು ನೆನೆಸಿಟ್ಕೊಂಡಿರುವಂತ ಹೆಸರು ಬೇಳೆಯನ್ನು ಹಾಕೊಳ್ಳೋಣ ನಾನು 1/2 ಕಪ್ ಅಷ್ಟು ಹೆಸರು ಬೇಳೆ ತಗೊಂಡಿದ್ದೀನಿ ಇದನ್ನ 1 ಗಂಟೆಗಳ ಕಾಲ ನೆನೆಸಿಬಿಟ್ಟು ಹಾಕೊಳ್ತಾ ಇದೀನಿ ಸೋ ಇವಾಗ ನಾವು ಹೆಸರು ಬೇಳೆ ಹಾಕೊಂಡ ಮೇಲೆ ಮತ್ತೆ ಈ ರೀತಿ ಕಲಸ್ಕೊಳ್ಳೋಣ ಇವಾಗ ನಾವು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ಆದ್ಮೇಲೆ ಬೇಯಲಿಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ ಒಂದು 1/2 ಕಪ್ ಅಷ್ಟು ನೀರನ್ನು ಹಾಕೊಂಡು ಒಂದಸರಿ ನೀಟಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ ಆದ್ಮೇಲೆ ನಾವು ಒಂದು ಲಿಡ್ ಅನ್ನು ಕ್ಲೋಸ್ ಮಾಡಿಬಿಟ್ಟು 5 ನಿಮಿಷಗಳ ಕಾಲ ಮತ್ತೆ ಮುಚ್ಚಿಬಿಟ್ಟು ಬೇಯಿಸೋಣ ಐದು ನಿಮಿಷ ಆಗಿದೆ ನೋಡಿ ನೀರಿನ ಅಂಶ ಸ್ವಲ್ಪ ಕೂಡ ಇಲ್ಲ ಫುಲ್ ನೀರು ಡ್ರೈ ಆಗಿದೆ ನಾವು ಹೆಸರುಬೇಳೆ ಮುಂಚೆನೆ ನೆನೆಸಿಬಿಟ್ಟು ಹಾಕೊಂಡಿರೋದ್ರಿಂದ ಹೆಸರುಬೇಳೆ ಬೇಗ ಬೇಯುತ್ತೆ ಹಾಗೆ ತರಕಾರಿ ಕೂಡ 5 ನಿಮಿಷ ಬೇಯಿಸ್ಕೊಂಡಿರುತ್ತವಲ್ಲ ಅದಕ್ಕೋಸ್ಕರ ಬೇಗ ಬೆಂದಿಬಿಡುತ್ತೆ ಸೋ ಇವಾಗ ಈ ತರ ಮಿಕ್ಸ್ ಮಾಡ್ಕೊಂಡ ಆದ್ಮೇಲೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ತೆಂಗಿನಕಾಯಿ ತುರಿಯನ್ನ ಹಾಕೊಳ್ಳೋಣ ಇದೆರಡು ಹಾಕೊಂಡ ಮೇಲೆ ನೀಟಾ ಒಂದ ಸಾರಿ ಕಲಸ್ಕೊಳ್ಳಿ ಎಲ್ಲ ಕಡೆ ತೆಂಗಿನಕಾಯಿ ತುರಿ ಮತ್ತೆ ಕೊತ್ತಂಬರಿ ಸೊಪ್ಪು ಎಲ್ಲ ಮಿಕ್ಸ್ ಆಗಬೇಕು ಸೋ ಈ ರೀತಿ ಮಿಕ್ಸ್ ಮಾಡ್ಕೊಂಡ ಆದ್ಮೇಲೆ ಫ್ಲೇಮ್ ಅನ್ನು ಆಫ್ ಮಾಡ್ಕೊಬಿಟ್ಟು ಕೊನೆಯಲ್ಲಿ 1/2 ಹೋಳ್ ನಿಂಬೆಹಣ್ಣಿನ ರಸವನ್ನ ಹಿಂಡ್ಕೊಳ್ಳೋಣ ಸೋ ನಿಂಬೆಹಣ್ಣಿನ ರಸ ಹಾಕಿದ ಮೇಲೆ ಒಂದು ಸರ್ವಿಂಗ್ ಪ್ಲೇಟ್ ಅಲ್ಲಿ ನಾವು ಈ ರೀತಿ ನಿಧಾನವಾಗಿ ತೆಗೆದುಬಿಟ್ಟು ಹಾಕೊಳ್ಳೋಣ ಸೋ ಪಲ್ಯ ರೆಡಿ ಆಗಿದೆ ಇವಾಗ ಕೊನೆಯಲ್ಲಿ ನಾವು ಗಾರ್ನಿಶ್ ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ತೆಂಗಿನಕಾಯಿ ತುರಿಯನ್ನು ಹಾಕೊಳ್ಳೋಣ ಈ ಪಲ್ಯ ಅನ್ನ ಸಾಂಬಾರ್ ಜೊತೆ ಸೈಡ್ ಡಿಶ್ ಆಗಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಪಲ್ಯ ರೆಡಿ ಆಗಿದೆ ಇವಾಗ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಹಾಗೆ ಶೇರ್ ಕೂಡ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಲ್ನಾಡ್ ರೆಸಿಪೀಸ್ ಅನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಧನ್ಯವಾದಗಳು